உடே அண்ணா கூத்துக்கோ. ஏனம்மா நம்ம தயாரி எல்லாம் நீங்க சமாதானம் ஆகிதியா? ஏனோ நமக்கு தோசை ஹாகி மாட்டிதீவி அண்ணா. இதெல்லாம் யாக்கு பேக்கித்து ஹேளி? ஏனோ நன் கண்டங்கே நன் தவுர் மனேலி ஒன் ஸ்தான சிகலி அந்த நானு ஒப்பிக்கொண்டே. இல்லதேதரே அம்மா ஹோத் நந்தர ஈ ஆணை மாத்து இதெல்லாம் பேக்கித்தா? ஆதரு நான் ஒளியந்திரன பரமாடிக்கொள்ளபேக்கல்லம்மா. ஏனோ ஆகிது ஆகு ஹோய்த்து. இஷ்டு வருஷ நீனு இது நமக்கு இல்லவாகிதே, அதனெல்ல தும்கோபேக்கல்லம்மா. ஈக அதே நனக்கு சந்தோஷ அண்ணா. ಅವರು ಮೊದಲೇ ಸಂಕೋಚದ ಸ್ವಭಾವದವರು. ಇಷ್ಟು ದಿನ ಅವ್ರ ದೊಡ್ಡ ಮನೆ ಅಳಿಯ ಅಂತ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ. ಈಗ ಅದೆಲ್ಲ ಮರ್ಯಾದೆ ಸಿಗುವಾಗ ಅವ್ರಿಗೆ ಸ್ವಲ್ಪ ಮುಜುಗರ ಆಗತ್ತೆ. ಅದೇನೋ ನಿನಗೆ ಸಂತೋಷ ಇದೆಯಲ್ಲಮ್ಮ. ನನ್ನ ಸಂತೋಷ ಇದ್ದೇ ಇದೆ ಅಣ್ಣ. ಆದ್ರೆ ನೀನ್ ಯಾಕೆ ಖುಷಿಯಾಗೇ ಇಲ್ವಲ್ಲ? ಯಾರಮ್ಮ ಹಾಗೆ ಹೇಳಿದ್ದು? ನಮ್ಮ ಇಡೀ ಕುಟುಂಬದಲ್ಲಿ ಎಲ್ಲರ ಮುಖದ ಮೇಲೂ ಗಲಗಲಗಲ ಅಂತಿಲ್ಲ. ಆ ಥರದ್ದು ಏನಿಲ್ಲಮ್ಮ. ಸುಳ್ಳು ಹೇಳಬೇಡ ಅಣ್ಣ. ನಿನ್ನ ಮನಸ್ಸಲ್ಲಿ ಏನೋ ಕೊರಗಿದೆ, ನಾನು ಬಂದಾಗಿಂದ ಗಮನಿಸ್ತಾನೆ ಇದ್ದೀನಿ. ಯಾಕೋ ಸುಬ್ಬ ಮುಖ ಹಂಗಿಟ್ಕೊಂಡಿದ್ಯಾ? ಅಡುಗೆ ಚೆನ್ನಾಗಿಲ್ವಾ? ಏನೇ ಇದು, ಇದನ್ನ ಯಾರಾದ್ರೂ ಅಡುಗೆ ಅಂತಾರ? ಮತ್ತಿನ್ನೇನ್ ಅಂತಾರೆ? ಹೇ, ಕಷ್ಟಪಟ್ ಮಾಡ್ರೋ ಅಡುಗೆ ಇದು. ನೀವ್ ಹಿಂಗ ಅನ್ಬಿಟ್ರೆ ಹೆಂಗ್ ಹೇಳಿ? ತಿನ್ನಿ ಅತ್ತೆ. ಯಾಕಮ್ಮ ಪ್ರಣತಿ ಊಟ ಮಾಡ್ತಿಲ್ಲ? ನೀನೆ ನಿನ್ ಕೈ ಯಾರ ಮಾಡಿರೋ ಅಡುಗೆ? ತಿನ್ನು ತಿನ್ನು. ಇದು ನಮ್ ನಿಧಿ ಬ್ಯಾಗಲಿದ್ದು ಊಟ. ಪ್ರಣತಿ, ನೀನ್ ತಪ್ಪು ಮಾಡಿದ್ರೆ ನಿನಗ್ ಪರವಹಿಸ್ಕೊಳಕ್ಕೆ ಅಂತ ಅತ್ತೆ ಗಂಡ ಎಲ್ಲ ಇದಾರೆ. ಆದ್ರೆ ನಮ್ಗ ಹಾಗೆಲ್ಲ ಇರ್ಲಿಲ್ಲ. ಅನ್ನಿಸ್ಕೊಂಡು ಆಡಿಸ್ಕೊಂಡು ಉಗಿಸ್ಕೊಂಡು ಕೆಲ್ಸ ಕಲ್ತಿದ್ದು. ಅದಕ್ಕೆ ಈಗ ಮನೆ ನಾ ನಿಭಾಯಿಸ್ಕೊಂಡು ಹೋಗ್ತಾ ಇರೋದು. ನಿಂಗೆ ಅಡಿಗೆ ಕೆಲ್ಸ ಮನೆ ಕೆಲ್ಸ ಎಲ್ಲ ನಾನ್ ಹೇಳ್ಕೊಡ್ತೀನಿ, ಅಲ್ವೇನು ಸುಬ್ಬ? ಏನೇ ನೀನು?